ನಿನ್ನ ಬಲಗಡೆಯಲ್ಲಿ ನೆರಳಿದಂತೆ ನಿಂತಿರುವೆನು ಎಂಬುದಾಗಿ ವಂದನ ಮಾಡಿದಂಥ ಆ ಪರಾತ್ಪರನಾದ ದೇವರು ಈ ತಿಂಗಳಿನಲ್ಲಿ ನಿನಗೋಸ್ಕರವಾಗಿ ನಿನ್ನ ಪಕ್ಷ ಹಿಡಿದು ನಿನ್ನ ನಡೆಸ್ತಾನೆ. ಕೀರ್ತನೆಗಳು 121ನೇ ಕೀರ್ತನೆ 5ನೇ ವಚನದ ರೀತಿ ಬರ್ತಿದೆ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯಹೋವನೇ. ಯಹೋವನಂದರೆ ಯಾರು? ಜೀವಸ್ವರೂಪನಾದ ದೇವರು. ಯಹೋವನಂದರೆ ಯಾರು? ನಿನ್ನ ಪಕ್ಷ ಹಿಡಿದು ನಿಲ್ಲುವಂಥ ದೇವರು. ಯಹೋವನಂದರೆ ಯಾರು? ಆತನು ಜೀವಂತವಾಗಿರುವಂಥ ದೇವರು. ಮರಣವನ್ನು ಗೆದ್ದು ಮರಣದ ಕಾರ್ಯಗಳನ್ನು ಜಯಿಸಿ ಪುನರುತ್ಥಾನ ಹೊಂದಿ ಪರಲೋಕದ ಸಿಂಹಾಸನದ ಮೇಲೆ ಕುಳಿತಿರುವಂಥ ಅಪ್ರಮೇಯವಾದ ದೇವರು. ಅಂಥ ದೇವರು ನಿನ್ನ ಬಲಗಡೆ ನಿಲ್ಲುವಂಥ ತಿಂಗಳಿದು. ದೇವ್ರಿಯ ದೇವರ ಮಕ್ಕಳೇ, ನೆರಳು ನೀನು ಎಲ್ಲೆಲ್ಲಿ ಸಂಚರಿಸ್ತೀಯೋ ಅಲ್ಲಿ ನಿನ್ನ ನೆರಳಿರ್ತದೆ. ಅದೇ ರೀತಿಯಾಗಿ ಆ ಪರಾತ್ಪರನಾದ ದೇವರು, ಆ ಸರ್ವಶಕ್ತನಾದ ದೇವರು, ಆ ಅತಿಶಯಗಳ ದೇವರು ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರ್ತಾನೆ. ಅದರ ಅರ್ಥ ಒಂದು ಕ್ಷಣವೂ ನಿನ್ನನ್ನು ಬಿಟ್ಟಿರೋದಿಲ್ಲ, ಒಂದು ಕ್ಷಣವೂ ನಿನ್ನ ಜೀವಿತವನ್ನು ಬಿಟ್ಟು ಆತನಿರೋದಿಲ್ಲ. ಎಷ್ಟೋ ಸಾರಿ ನಾವು ಅಪನಂಬಿಗಸ್ತರಾಗ್ತೇವೆ, ಎಷ್ಟೋ ಸಾರಿ ನಾವು ದೇವರನ್ನು ಬಿಟ್ಟು ಬಿಡ್ತೇವೆ, ಎಷ್ಟೋ ಸಾರಿ ನಾವು ಪ್ರಾರ್ಥನೆ ಮಾಡೋದಿಲ್ಲ, ಎಷ್ಟೋ ಸಾರಿ ನಾವು ದೇವರನ್ನ ಸ್ಮರಿಸೋದಿಲ್ಲ, ಎಷ್ಟೋ ಸಾರಿ ದೇವರನ್ನ ನಾವು ಪ್ರೀತಿಸೋದಿಲ್ಲ, ಎಷ್ಟೋ ಸಾರಿ ನಾವು ದೇವರಿಗೆ ಕೃತಜ್ಞತಾಹೀನರಾಗಿ ಜೀವಿಸ್ತೇವೆ. ಆ ಸೃಷ್ಟಿಕರ್ತನಿಂದ ಎಲ್ಲ ಸವಲತ್ತುಗಳನ್ನ ಪಡೆದು, ಎಲ್ಲ ಆಶೀರ್ವಾದಗಳನ್ನ ಪಡೆದು, ಎಲ್ಲ ಅತಿಶಯಗಳನ್ನ ಪಡೆದು, ಎಲ್ಲ ಅದ್ಭುತಗಳನ್ನ ಪಡೆದು ನಾವು ದೇವರನ್ನ ಮರೆತು ಬಿಡ್ತೇವೆ. ಆದರೆ ಆತನು ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನಲ್ಲ, ಆತನು ನಂಬಿಗಸ್ತನಾದ ದೇವರು, ಆತನು ಪ್ರೀತಿ ಸ್ವರೂಪನಾದ ದೇವರು, ಆತನು ನಿರ್ವಂಚಕನಾದ ದೇವರು, ಆತನು ನಂಬಿಗಸ್ತಿಕೆಯಲ್ಲಿ ಪೂರ್ಣ ನಂಬಿಗಸ್ತಿಕೆ ಉಳ್ಳಂಥ ದೇವರು. ನಿನ್ನನ್ನ ಪ್ರೀತಿಸಿ ನಿನ್ನ ನರಕದ ಯಾತನೆಯಿಂದ ಬಿಡಿಸಿದಂಥ ಆ ದೇವರು ನಿನಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ಎಂದಿಗೂ ತ್ಯಜಿಸೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವರಿನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರ್ತಾನೆ ಅಂದ್ರೆ ಅರ್ಥ ಎಲ್ಲ ಕ್ಷಣಗಳಲ್ಲಿಯೂ ಎಲ್ಲ ಕಾರ್ಯಗಳಲ್ಲಿಯೂ ನಾನು ನಿನ್ನ ಜೊತೆ ಇರ್ತೇನೆ, ನಾನು ನಿನ್ನೊಂದಿಗೆ ಇರ್ತೇನೆ, ನಾನು ನಿನ್ನನ್ನು ಕಟ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಆಪತ್ಕಾಲಗಳಲ್ಲಿ ನಿನ್ನೊಂದಿಗಿದ್ದು ರಕ್ಷಿಸುವಂಥ ದೇವರು. ಯಾವ ರೀತಿ ನೆರಳು ನೀನು ಎಲ್ಲಿ ಹೋದರೂ ಕೂಡ ನಿನ್ನ ನೆರಳು ನಿನ್ನೊಂದಿಗಿರುತ್ತೋ ಅದೇ ರೀತಿಯಾಗಿ ನಿನ್ನ ಆಪತ್ಕಾಲಗಳಲ್ಲಿರುವಾಗಲೂ ಆ ದೇವರು ನಿನ್ನೊಂದಿಗಿದ್ದಾನೆ. ನೀನು ಸಂಕಟಗಳಲ್ಲಿ ಬಿದ್ದುಕೊಂಡಿರುವಾಗಲೂ ಆ ದೇವರು ನಿನ್ನೊಂದಿಗಿದ್ದಾನೆ. ನೀನು ಸಾಲ ಬಾಧೆಗಳಲ್ಲಿ ಬಿದ್ದುಕೊಂಡಿರುವಾಗಲೂ ಆ ದೇವರು ನಿನ್ನೊಂದಿಗಿರ್ತಾನೆ. ನಿನ್ನ ಜೀವಿತದ ಸಂಕಟಗಳ ದಿನಗಳಲ್ಲೂ ಕೂಡ ಆ ದೇವರು ನಿನ್ನೊಂದಿಗಿರ್ತಾನೆ. ನಿನ್ನ ಪರಿಶ್ರಮಗಳಲ್ಲಿ ಕೂಡ ಆ ದೇವರು ನಿನ್ನೊಂದಿಗಿರ್ತಾನೆ. ನಿನ್ನ ಕಣ್ಣೀರಿನ ಸಮಯಗಳಲ್ಲಿ ಕೂಡ ಆತ ನಿರ್ಪಕ್ಷವಾಗಿ ಇರ್ತಾನೆ. ದೇವರ ವಾಕ್ಯದಲ್ಲಿ ರೀತಿ ಬರೆದಿದೆ, ನಾನು ನಿಮ್ಮ ಪಕ್ಷದವನೇ ಎಂಬುದಾಗಿ ದೇವರು ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಈ ಹೋದ ತಿಂಗಳೆಲ್ಲ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ರು, ಏನೆಲ್ಲ ಸಂಕಟಗಳನ್ನು ಅನುಭವಿಸಿದ್ರು, ಕಣ್ಣೀರುಗಳನ್ನು ಅನುಭವಿಸಿದ್ರು, ಭಯಪಡಬೇಡ್ರಿ. ದೇವರು ಈ ತಿಂಗಳಲ್ಲಿ ನಿನಗೆ ವಾಗ್ದಾನ ಮಾಡ್ತಿದ್ದಾನೆ, ನಾನು ನಿನ್ನ ಪಕ್ಷ ಇದ್ದು ನಡೆಸುವಂತ ದೇವರು, ನಾನು ನೆರಳಿನೋಪಾದಿಯಲ್ಲಿ ನಿನ್ನ ಪಕ್ಷ ಇದ್ದು ನಿನ್ನ ನಡೆಸ್ತೇನೆ ಎಂಬುದಾಗಿ ದೇವರು ಅಭಯವನ್ನು ಕೊಡೋದ್ರ ಮೂಲಕ ನಿನಗೆ ವಾಗ್ದಾನವನ್ನು ಮಾಡ್ತಿದ್ದಾನೆ. ನಂಬು ಇದನ್ನ, ಭಯಪಡದ, ಹೆದರಬೇಡ. ಪ್ರಿಯ ದೇವರ ಮಕ್ಕಳೇ, ಜೀವನದಲ್ಲಿ ಎಷ್ಟು ಸಂಕಟಗಳು ನಿನಗೆ ಬಂದಿದೆಯೋ, ಎಷ್ಟು ವೇದನೆಗಳು ನಿನಗೆ ಬಂದಿದೆಯೋ, ಎಷ್ಟು ಕಣ್ಣೀರುಗಳು ಬಂದಿದೆಯೋ, ಭಯಪಡಬೇಡ. ದೇವರು ಈ ತಿಂಗಳಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಪರವಾಗಿ ನಾನು ನಿಲ್ತೇನೆ, ನಿನ್ನ ಪಕ್ಷವಾಗಿ ನಿಲ್ತೇನೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನ ಬಲಪಡಿಸ್ತೇನೆ, ನಾನು ನಿನ್ನ ಕಟ್ತೇನೆ, ನಾನು ನಿನ್ನ ಉದ್ಧಾರ ಮಾಡ್ತೇನೆ, ಅದಕ್ಕೋಸ್ಕರ ನಾನು ನಿನ್ನ ಬಲಗಡೆಯಲ್ಲಿ ನಿಂತಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಎಲೀಯನ ಬಲಗಡೆಯಲ್ಲಿ ನಿಂತ ದೇವರು, ಎಲೀಷನ ಬಲಗಡೆಯಲ್ಲಿ ನಿಂತ ದೇವರು, ದಾವೀದನ ಬಲಗಡೆಯಲ್ಲಿ ನಿಂತ ದೇವರು, ಎಲೀಷನ ಸಂಗಡ ಇದ್ದಂಥ ದೇವರು, ದಾನಿಯೇಲನ ಬಲಗಡೆಯಲ್ಲಿ ಇದ್ದಂಥ ದೇವರು, ಯೋಸೇಫನ ಬಲಗಡೆಯಲ್ಲಿ ಇದ್ದಂಥ ದೇವರು, ಅದೇ ದೇವರು ಇವತ್ತು ನಿನ್ನ ಬಲಗಡೆಯಲ್ಲಿ ನಿಂತಿದ್ದಾನೆ. ಅದೇ ದೇವರು ನಿನ್ನ ಬಲಗಡೆಯಲ್ಲಿ ನಿಂತಿರುವುದರಿಂದ ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಆತನ ಶಕ್ತನು, ನಿನ್ನನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಶಕ್ತನು, ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಆತನ ಶಕ್ತನು, ನಿನ್ನನ್ನು ಆಶೀರ್ವದಿಸಲಿಕ್ಕೆ ಆತನ ಶಕ್ತನು. ಭಯಪಡದೆ, ಹಿಂಜಾರಿ ಹೋಗದೆ, ನಿನ್ನ ಜೀವಿತದಲ್ಲಿ ಸೋತು ಹೋಗದೆ, ಕಣ್ಣೆತ್ತಿಯ ಪರಾತ್ಪರನಾದ ದೇವರು ನೋಡು, ಕಣ್ಣೆತ್ತಿ ಸೃಷ್ಟಿಕರ್ತನನ್ನು ನೋಡು, ಕಣ್ಣೆತ್ತಿಯ ದೇವರನ್ನು ಆರಾಧಿಸು, ಕಣ್ಣೆತ್ತಿಯ ರಕ್ಷಕನನ್ನು ಸ್ತುತಿಸು, ಕಣ್ಣೆತ್ತಿಯ ದೇವರನ್ನು ನೋಡು, ಆತನು ನಿನಗೆ ಅಭಯ ಕೊಡ್ತಾ ಇದ್ದಾನೆ. ಭಯಪಡಬೇಡ ಮಗಳೇ, ಭಯಪಡಬೇಡ, ನಾನು ನಿನ್ನ ಜೊತೆಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ದೇವರ ಜೊತೆಗಿರು. ಆ ದಿನ ದಾವೀದನು ಬಹಳ ಶ್ರಮೆ ಪಟ್ಟ, ಕಷ್ಟಗಳನ್ನು ಅನುಭವಿಸಿದ, ಅವನ ಬಲಗಡೆಯಲ್ಲಿ ನಿಂತು ಅವನನ್ನು ಧೈರ್ಯಪಡಿಸಲಿಕ್ಕೆ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ದೇವರು ಅವನೊಂದಿಗಿದ್ರು, ದೇವರು ಅವನ ಬಲಗಡೆಯಲ್ಲಿ ನಿಂತು ಅವನ ಬಲಪಡಿಸಿದ್ರು, ಅವನ ಶಕ್ತಿಗೊಳಿಸಿದ್ರು. ಪೌಲನು ಹಡಗಿನ ಪ್ರಯಾಣ ಮಾಡ್ತಿರುವಾಗ ಎಲ್ಲ ನಷ್ಟವಾಯಿತು, ಇನ್ನು ಪ್ರಾಣ ನಷ್ಟ ಆಗಬೇಕಾಗಿತ್ತು. ಆ ಹಿಂದಿನ ದಿನ ರಾತ್ರಿ ದೇವರು ಬಂದು ಮಾತಾಡ್ತಾರೆ, ನಾನು ನಿನ್ನನ್ನು ಕಾಪಾಡ್ತೇನೆ, ನಾನು ನಿನ್ನ ನಡೆಸ್ತೇನೆ ಎಂಬುದಾಗಿ ದೇವರು ಅವನ ಜೊತೆ ಮಾತಾಡಿ ಅವನಿಗೆ ಒಂದು ಅಭಯ ಕೊಟ್ಟರು. ಆ ದೇವರ ವಾಕ್ಯದಲ್ಲಿ ಪೌಲನು ಅನೇಕ ಸಾರಿ ಹೇಳ್ತಾನೆ, ದೇವರು ನನ್ನ ಬಲಗಡೆಯಲ್ಲಿದ್ದು ನನ್ನ ನಡೆಸಿದ್ರು, ದೇವರನ್ನ ಪಕ್ಷ ಇದ್ದು ನಡೆಸಿದ್ರು, ದೇವರನ್ನ ಪಕ್ಷ ಇದ್ದರು ಎಂಬುದಾಗಿ ಪೌಲನು ಬರೀತಾನೆ. ಇವತ್ತು ದೇವರು ನಿನ್ನ ಪಕ್ಷ ಇರುವುದಕ್ಕಾಗಿಯೇ, ನಿನ್ನ ಪಕ್ಷ ವಹಿಸುವುದಕ್ಕಾಗಿಯೇ, ನಿನ್ನ ಜೀವಿತದಲ್ಲಿ ನಿನ್ನ ಪಕ್ಷ ಇದ್ದು ನಿನ್ನ ನಡೆಸ್ತಾನೆ. ನ್ಯಾಯ ಕಾಣದೆ ಆ ನೀನು
ಭಯಪಡ್ತಾ ಇದೀಯಾ, ಅನ್ಯಾಯಗಳನ್ನೇ ಅನುಭವಿಸಿ ದುಃಖಿಸ್ತಾ ಇದೀಯಾ, ವೇದನೆಗಳನ್ನು ಅನುಭವಿಸಿ ಕಷ್ಟಪಡ್ತಾ ಇದೀಯಾ, ದುಃಖದ ಮೇಲೆ ದುಃಖ ಅನುಭವಿಸ್ತಾ ಇದೀಯಾ, ಕಣ್ಣೀರಿನ ಮೇಲೆ ಕಣ್ಣೀರು ಅನುಭವಿಸ್ತಾ ಇದೀಯಾ, ಕರ ನಿನ್ನ ಜೀವಿತದಲ್ಲಿ ನನಗೆ ಸಹಾಯಕರು ಯಾರೂ ಇಲ್ಲ ಎಂಬುದಾಗಿ ಸೋತು ನಿಂತ ದೇವರು ಹೇಳ್ತಾ ಇದ್ದಾರೆ. ನಾನು ಈ ತಿಂಗಳಲ್ಲಿ ನಿನ್ನ ಪಕ್ಷ ನಿಂತು ನಿನಗೆ ಅದ್ಭುತ ಮಾಡ್ತೇನೆ, ನಾನು ನಿನ್ನ ಪಕ್ಷ ನಿಂತು ನಿನಗೆ ಅತಿಶಯ ನಡೆಸ್ತೇನೆ, ನಾನು ನಿನ್ನ ಪಕ್ಷ ಇದ್ದು ನಿನಗೆ ನ್ಯಾಯ ಕೊಡ್ತೇನೆ, ನಾನು ನಿನ್ನ ಪಕ್ಷ ಇದ್ದು ನಿನ್ನ ಕಣ್ಣೀರು ಒರೆಸ್ತೇನೆ, ನಿನ್ನ ಪಕ್ಷ ಇದ್ದು ನಾನು ನಿನ್ನ ನಡೆಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಿಂಜಾರಿ ಹೋಗ್ಬೇಡ, ಸೋತು ಹೋಗ್ಬೇಡ, ಕಣ್ಣೆತ್ತಿ ದೇವರನ್ನು ನೋಡು, ಆತನೇ ನಿನ್ನನ್ನು ಬಲಪಡಿಸಿ ನಡೆಸ್ತಾನೆ. ಗಾಡ್